Hey Kavya. ನಿಂಗೆ ಒಂದು ಗುಡ್ ನ್ಯೂಸ್ ಕೊಡು. ನನಗಿನ್ಮೇಲಿಂದ ನೀನು ಟಾರ್ಚರ್ ಇರಲ್ಲ ಬಿಡು. ಯಾಕಂದ್ರೆ ದಿಸ್ ಈಸ್ ಮೈ ಲಾಸ್ಟ್ ಮೆಸೇಜ್. ದಿನ ಬೆಳಗ್ಗೆ ನಿಂದೇ ಯೋಚನೆಯಲ್ಲಿ ಹೇಳೋ ಮನಸ್ಸಿಗೆ, ನಿನ್ನ ರೂಪಕ್ಕಾಗಿ ಹುಡುಕೋ ಕಣ್ಣಿಗೆ ಮೇಲಿಂದ ಸಮಾಧಾನ ಹೇಳೋ ಯಾವುದೇ ಅಗತ್ಯ ಇಲ್ಲ. ಯಾಕಂದ್ರೆ ದಿಸ್ ಇಸ್ ಮೈ ಲಾಸ್ಟ್ ಮೆಸೇಜ್. ಏನಂದೆ ಅವತ್ತು, ನಿನ್ನ ಲೈಫ್ ಲಾಂಗ್ ಮರೆಯಲ್ಲ ಕಣೋ. ಯಾಕಂದ್ರೆ ಈ ಹೃದಯದಲ್ಲಿ ನೀನು ಬಿಟ್ಟರೆ ಬೇರೋಕ್ಕೆ ಜಾಗ ಇಲ್ಲ ಅಂತ ಅಲ್ವೋ. ಆದರೆ ಈಗ 20 ವರ್ಷ ಸಾಕಿದ ಅಪ್ಪನ ಖುಷಿಗಾಗಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಆಗ್ತಿದ್ಯಾರ? ಅದು ಸರಿ, ನನ್ನನ್ನು ಮನಸ್ಸಲ್ಲಿಟ್ಕೊಂಡು ಇನ್ನೂ 40-50 ವರ್ಷ ತಾಳಿ ಕಟ್ಟಿ ಪ್ರೀತಿ ಮಾಡೋಕ್ಕೆ ಅಂತ ಬರ್ತಿರೋ ಗಂಡನಿಗೆ ಸಿಗೋದೇನೆ ಖುಷಿನ? ಮೋಸನ? ನಿನ್ನ ನಾನು ಮನಸ್ಸಲ್ಲಿಟ್ಕೊಂಡು ತಾಳಿ ಕಟ್ಟಿ ತಾಯಿ ಥರ ನೋಡ್ಕೊಬೇಕು ಅವ್ರ ಹೆಂಡತಿಗೆ ಮೋಸ ಮಾಡೋಕ್ಕೆ ನನಗಾಗಲ್ಲ. ಹಾಗಂತ ಅಪ್ಪ ಅಮ್ಮನ ಆಸೆ ನೆರವೇರಿಸ್ದಿರಾ ಜೀವನ ಪರ್ಯಂತ ಕಷ್ಟ ಕೊಡೋ ಬದಲು ನಾವು ಕೊಡೋ ಬದಲು ಒಂದೇ ಸಲ ನೋವು ಕೊಟ್ಟು ಯಾಕಂದ್ರೆ ದಿಸ್ ವಿಲ್ ಬಿ ಮೈ ಲಾಸ್ಟ್.